ಅತಿಥಿಗಳ ಭಾಷಣಕ್ಕಾಗಿ ಶ್ರೀ ಪಿಆರ್ ಬಸವರಾಜು ಅಧ್ಯಕ್ಷರು ಎನ್ಐಪಿಎಂ ಕರ್ನಾಟಕ ಚಾಪ್ಟರ್ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ಕೊಳ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ವೈಯಕ್ತಿಕವಾಗಿ ಈ ಒಂದು ಸನ್ನಿವೇಶ ಸಮಾರಂಭ ನನಗೆ ಬಹಳ ಹೆಮ್ಮೆಯ ವಿಷಯ. ನಮ್ಮ ಗುರುಗಳಿದ್ದಾರೆ, ನಮ್ಮ ಸಮಕಾಲೀನ ವೃತ್ತಿ ಬಾಂಧವರಿದ್ದಾರೆ, ನಮ್ಮ ಕೆಳಗಡೆ ಓದಿ ಕಲಿತು ಪ್ರಾಕ್ಟೀಸ್ ಮಾಡಿದಂಥ ಜೂನಿಯರ್ಸ್ ಇದ್ದಾರೆ, ಅವರು ಅತ್ಯಂತ ಉತ್ತಮವಾದಂಥ ಹುದ್ದೆಗಳಲ್ಲಿ ಕೆಲಸ ಮಾಡಿರುವಂಥವರಿದ್ದಾರೆ. ಹೀಗಾಗಿ ಮೂರು ಜನರೇಷನ್ನ ಅನುಭವ, ಅವರ ಜೊತೆ ಒಡನಾಟ ನನಗೆ ನನ್ನ ಈ ವೃತ್ತಿ ಜೀವನದ ಒಂದು ಸೌಭಾಗ್ಯ ಅಂತ ನಾನಾದರೂ ಭಾವಿಸ್ತಾ, ಈ ಒಂದು ಸಭೆಯ ಪ್ರಾಮುಖ್ಯತೆ ಬಗ್ಗೆ ಬೆಳಗ್ಗೆಯಿಂದ ಮಾತಾಡಿದಂಥ ಅನೇಕ ಹಿರಿಯರು ಉತ್ತಮವಾಗಿ ಮಾತಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ತಾನೇ ನಮ್ಮನ್ನು ಅಗಲಿದಂಥ ಪ್ರೊಫೆಸರ್ ಮರಳಸಿದ್ದಯ್ಯನವರನ್ನ ನೆನೆಯೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾ, ಯಾಕಂತೇಳಿದ್ರೆ ನಾವು ವಿದ್ಯಾರ್ಥಿಗಳಾಗಿದ್ದಾಗಿಂದಲೂ ಕೂಡ ಅವರು ಸಮಾಜ ಕಾರ್ಯದ ಪ್ರೊಫೆಸರ್ ಆಗಿದ್ದರೂ ಎಲ್ಲೋ ಒಂದೊಂದು ಕಡೆ ನಾವು ಅವರು ಕನ್ನಡ ಪ್ರೊಫೆಸರ ಅನ್ನೋ ಒಂದು ಭಾವನೆ ನಮಗೆ ಮೂಡ್ತಿತ್ತು. ಕಾರಣ ಇಷ್ಟೇ, ಸಮಾಜ ಕಾರ್ಯ ವಿಷಯದಲ್ಲಿ ಅನೇಕ ಪುಸ್ತಕಗಳನ್ನು ಕನ್ನಡದಲ್ಲಿ ಪ್ರಪ್ರಥಮವಾಗಿ ಬರೆದು ಕನ್ನಡ ವಿದ್ಯಾರ್ಥಿಗಳಿಗೆ, ಅವತ್ತು ನಾವೇನು ಹಳ್ಳಿ ಪ್ರದೇಶಗಳಿಂದ ಬಂದಿರ್ತಿದ್ವಿ, ಅದು ಕಲ್ಲಿನ ಕಡಲೆ ಅಂತ ಹೇಳ್ಬೋದೋ ಅಥವಾ ಕಬ್ಬಿಣದ ಕಡಲೆ ಅಂತ ಹೇಳ್ಬೋದೋ, ಆ ಥರ ಒಂಥ ಪರಿಸ್ಥಿತಿ ಇದ್ದಾಗ ಕೂಡ ಹೌದು ಏನೋ ಒಂಥರ ಆಶಾದಾಯಕವಾಗಿ ಹೌದು ಕನ್ನಡದಲ್ಲೂ ಒಂದು ಏನಾದರೂ ಮಾಡ್ಬೋದು ಅನ್ನೋ ಒಂದು ಆಶಾಭಾವನೆಯನ್ನು ಮೂಡಿಸಿ ಅಂತ ಪ್ರೊಫೆಸರ್ ಮರಳಸಿದ್ದಯ್ಯನನ್ನ ನೆನೆಸ್ಕೊಳ್ತಾ, ನಾನು ವೈಯಕ್ತಿಕವಾಗಿ ಈ ಭಾಷೆಗೆ ಅತ್ಯಂತ ಗೌರವದಿಂದ ಬಹಳ ಮನ್ನಣೆಯಿಂದ ಪ್ರಥಮವಾಗಿ 84ನೇ ಇಸವಿನಲ್ಲಿ ನಾನು ಸೆಕೆಂಡ್ PUCನಲ್ಲಿ ಓದ್ತಾ ಇದ್ದಾಗ ಪ್ರಾರಂಭ ಮಾಡಿದಂಥ ಕನ್ನಡ ಸಿಗ್ನೇಚರು ಬಹುಶಃ ನಾನು NCCನಲ್ಲಿದ್ದೆ. ಕೆಲವರು ಪ್ರಶ್ನೆ ಮಾಡ್ತಿದ್ರು ಇದೇನು ಕನ್ನಡ ಅಂತ, ಒಬ್ಬರು ಸರ್ದಾರ್ಜಿ ಕೇಳಿದ್ರು. ಹೌದು, ಭಾಳ ಹೆಮ್ಮೆಯಿಂದ ಹೇಳ್ತಿದ್ದೆ, ಅವತ್ತು ಪ್ರಾರಂಭ ಮಾಡಿದ್ದು, ಇದುವರೆಗೂ ಕನ್ನಡದಲ್ಲೇ ಸಿಗ್ನೇಚರ್ ಮಾಡ್ತಾ ಇದ್ದೇನೆ. ಅದರ ಜೊತೆ ನಾನು ವ್ಯಾಸಂಗ ಮಾಡಿದ್ದು ಕೂಡ ಕನ್ನಡದಲ್ಲೇ. ನಾನು ಕನ್ನಡದಲ್ಲಿ 2ನೇ ವರ್ಷ HR ಸ್ಪೆಷಲೈಸೇಷನ್ ಕನ್ನಡದಲ್ಲಿ ಬರಿಬೋದಾಗಿತ್ತೇನೋ ಪ್ರಯತ್ನ ಮಾಡಿದರೆ, ಆದರೂ ಎಲ್ಲೋ ಒಂದು ಕಡೆ ಅದು ನನಗೆ ಒಳಗಡೆ ಒಂಥರ ಹಠ ಇರ್ತು, ಇಲ್ಲ ನನ್ನ ಭಾಷೆನಲ್ಲೇ ಬರೀಬೇಕು ಅಂತೇಳಿ. ಅವಾಗ ತಾನೇ ಪ್ರಪ್ರಥಮವಾಗಿ ಯೂನಿವರ್ಸಿಟಿನಲ್ಲಿ ಪರ್ಮಿಷನ್ ತೊಗೊಳ್ಬೇಕಾಯ್ತು ಕನ್ನಡದಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ, ಏಕೆಂದರೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ಸ್ ಇರ್ತಿದ್ರು, ಯಾರನ್ನ ಎಕ್ಸಾಮಿನರ್ಸ್ ಮಾಡಬೇಕು ಅನ್ನೋದು ಒಂದು ಕಟ್ಲೆ ಇತ್ತು. ಹಾಗಾಗಿ ಪ್ರಪ್ರಥಮವಾಗಿ ನಾನು ಒಬ್ಬನೇ ನಮ್ಮ ಬ್ಯಾಚಲ್ಲಿ HR ಸ್ಪೆಷಲೈಸೇಷನ್ ಕನ್ನಡದಲ್ಲಿ ಬರೆದಿದ್ದು, ಆ ಒಂದು ಹೆಮ್ಮೆ ಕೂಡ ನನಗಿದೆ. ಅದೇ ರೀತಿ ಇವತ್ತು ಈ ಸಮಾರಂಭ, ನಾನು ಈಗಾಗಲೇ ಹೇಳಿದಾಗೆ ನನ್ನ ಪ್ರಪ್ರಥಮವಾಗಿ ಮಾಸ್ಟರ್ ಡಿಗ್ರಿ ಮುಗಿದ ನಂತರ ನಾನು ಕೆಲಸಕ್ಕೆ ಕೊಡ್ಕೊಂಡು ಹೋದಾಗ ನಮ್ಮ ಯೂನಿವರ್ಸಿಟಿಯರೇ, ನಮ್ಮ ಸೀನಿಯರ್ಸೇ ಕೂಡ ಕೆಲಸ ಮಾಡ್ತಾ ಇದ್ದಂಥವರು ಇದ್ರೂ ನನ್ನ ಭಾಷೆಯ ಕೊರತೆಯಿಂದಾಗಿ, ಆಂಗ್ಲ ಭಾಷೆಯ ಕೊರತೆಯಿಂದಾಗಿ ನನಗೇನು ಅಂಜಿಕೆ ಇಲ್ಲ. ನಮ್ಮ ಸೀನಿಯರ್ ಒಬ್ಬರು ಇದ್ದರು, 85ನೇ ವರ್ಷದ ಬ್ಯಾಚ್ನವರು, ಉಮೇಶ್ ಅಂತೇಳಿ, ITC ವಿನ್ಸರ್ ಮೇನರಲ್ಲಿ ಕೆಲಸ ಮಾಡ್ತಿದ್ರು. ನಾನು MSW ಮಾಡಿದ್ಮೇಲೆ ಪ್ರೊಫೆಸರು ನಮ್ಮ ಸ್ಟೂಡೆಂಟಲ್ಲಿ ಹೋಗಿ ಕೇಳಪ್ಪ ಕೆಲಸ ಇರ್ಬೋದು ಅಂತ ಹೇಳಿದರು. ಅವ್ರ ಹತ್ರ ಹೋಗಿ ಮಾತಾಡಿದ ಒಂದು 5-10 ನಿಮಿಷದ ಅನುಭವದಲ್ಲಿ ಅವರು, ನೋಡಪ್ಪ ನೀನು HR ಸೂಟ್ ಆಗಲ್ಲ, ನಿಮ್ಮ ಪ್ರೊಫೆಸರ್ಗ ಹತ್ರ ಹೋಗಿ ನೀನು ಯಾವ್ದಾನ NGO ಸೇರ್ಕೊ ಅಂತ ಹೇಳಿದ್ರು. ಅದು ನನ್ನ ವೃತ್ತಿ ಜೀವನದಲ್ಲಿ ಒಂದು ಅಘಾತವಾದಂಥ ಘಟನೆ. ಅದನ್ನೇ ಚಾಲೆಂಜ್ ಆಗಿ ತಗೊಂಡು ಪ್ರಪ್ರಥಮವಾಗಿ ಒಂದು 2-4 ವರ್ಷ ಸ್ಟ್ರಗಲ್ ಮಾಡಿದೆ. ನನ್ನ ಪುಣ್ಯಕ್ಕೆ ಮೊದಲನೇ ವೃತ್ತಿ RNM ಅಸೋಸಿಯೇಟ್ಸ್, ನಮ್ಮ ಗುರುಗಳು ಮೂರ್ತಿಯವರು ಇಲ್ಲೇ ಕೂತಿದ್ದಾರೆ, 2 ವರ್ಷ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಸಿಕ್ತಂಥ ಅನುಭವ ಬಹುಶಃ ಅನೇಕ ಜನ RNM ಬಂದವರು ಅತ್ಯಂತ ಉತ್ತಮವಾದಂಥ ಹುದ್ದೆಗಳಿಗೆ ಹೋಗಿದ್ದಾರೆ. ತದನಂತರ 95ನೇ ಇಸವಿನಲ್ಲಿ NIPM ಕಾರ್ಯಕ್ರಮಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನೋಡಿದ್ದೆ. ನಿಮಗೆ ಗೊತ್ತಿದೆ, NIPM ಕರ್ನಾಟಕದಲ್ಲಿ ಅನೇಕ HR ಕಾರ್ಯಕ್ರಮಗಳನ್ನ ನಡೆಸ್ತಾ ಬರ್ತಿತ್ತು. ಅದರಲ್ಲಿ 95ನೇ ಇಸವಿನಲ್ಲಿ ರಾಷ್ಟ್ರೀಯ ಕಾರ್ಯಾಗಾರವನ್ನು ನಡೀತು, ನ್ಯಾಷನಲ್ ಕಾನ್ಫರೆನ್ಸು, HN ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ. ಆ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಕಿರಿಯ ಸಂಘಟಕನಾಗಿ ಆ ಹಿರಿಯರ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡಿದ್ದು ನನ್ನ ವೃತ್ತಿ ಜೀವನದಲ್ಲಿ ಹೆಚ್ಚಿನ ಶಕ್ತಿ ನೀಡಿತು ಅನ್ನೋದನ್ನು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ
ನನ್ನ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಸಂಘಟನೆ ಮತ್ತು ನಾಯಕತ್ವ ಇದ್ರ ಬಗ್ಗೆ ಭಾಳ ಆಸಕ್ತಿ ಇದ್ದವನು. ನಾವು ಪ್ರಪ್ರಥಮವಾಗಿ ಮೊದಲನೇ ವರ್ಷ ನಾವು ಎಮ್ ಎಸ್ ಡಬ್ಲ್ಯೂಗೆ ಬಂದ ನಂತರ ಯೋಚನೆ ಮಾಡಿ ನಾವು ಎರಡನೇ ವರ್ಷಕ್ಕೆ ಬರೋಷ್ಟರಲ್ಲಿ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಶುರು ಮಾಡಿದ್ವಿ. ನಮ್ಮ ಪುಣ್ಯಕ್ಕೆ ನನ್ನ ಕ್ಲಾಸ್ಮೇಟ್ಸು ಹೇಮಾ, ಡಾಕ್ಟರ್ ಹೇಮಾ ಇದ್ದಾರೆ, ವಾಸು ಇದ್ದಾರೆ, ಪಾಂಡುನಾಯ್ಕ್ ಇದ್ದಾರೆ. ನಾವೆಲ್ಲರೂ ಅನೇಕ ಚಟುವಟಿಕೆಗಳನ್ನ ಅವತ್ತಿಂದ ಮಾಡ್ತಾ ಬಂದ್ವಿ. ನಾವು ಕೋರ್ಸ್ ಮುಗಿದ ನಂತರ ಕೂಡ ಬೆಂಗಳೂರು ಯೂನಿವರ್ಸಿಟಿ ಅಲುಮಿನಿ ಅಸೋಸಿಯೇಷನ್ ಶುರು ಮಾಡಿದ್ವಿ. ಅದರ ನಂತರ ಸಮಾಜ ಕಾರ್ಯ ವೃತ್ತಿನಿರತ ಸಂಘದ ಇರ್ಬೋದು, ಬೇರೆ ಬೇರೆ ಸಂಘಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾವೆ. ಈ ಒಂದು ಸಮಾರಂಭ ಬಹುಶಃ ನನ್ನ ಮಿತ್ರರಾದಂಥ ರಮೇಶ್ ಮತ್ತು ತಂಡದವರು ವೈಯಕ್ತಿಕವಾಗಿ ಆಸಕ್ತಿ ತಗೊಂಡು ಕಳೆದ ವರ್ಷ ಮಾಡಿದ್ದಂಥ ಕಾರ್ಯಕ್ರಮದ ಯಶಸ್ಸು ಬಹುಶಃ ಅನೇಕರ ಪ್ರೇರಣೆ ನೀಡಿತು. ಕೆಲವರಿಗೆ ಹೇಳ್ಬೋದು ಯಾಕೆ ಈ ಸಮಾರಂಭ, ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ. ಒಂದು ನನ್ನ ವೈಯಕ್ತಿಕ ಅನುಭವ ಮತ್ತು ಸಲಹೆ ಅಂತ ಹೇಳಿದ್ರೆ, ನಮ್ಮ ಇತ್ತೀಚಿನ ನ್ಯೂ ಜನರೇಷನ್ ಎಚ್ ಆರ್ ಪ್ರೊಫೆಷನಲ್ಸ್ ಏನಿದ್ದೀವಿ ನಾವು ಹಿರಿಯರು, ಎಲ್ಲೋ ಒಂದು ಕಡೆ ನಮ್ಮ ನಿರಾಸಕ್ತಿ ಜಾಸ್ತಿ ಆಗಿದೆ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಾವು ನಮ್ಮ ಕೆರಿಯರ್ ಶುರು ಮಾಡಿದಾಗ ಎಲ್ಲೋ ಒಂಥರ ತವಕ ಇತ್ತು, ನಾನು ಹೊಸದಾಗಿ ಏನೋ ಮಾಡಬೇಕು, ಏನೋ ನೋಡಬೇಕು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತೇಳಿ. ಆದರೆ ನ್ಯೂ ಜನರೇಷನ್ ಎಚ್ ಆರ್ನವರು ಒಂದು ವೃತ್ತಿನಲ್ಲಿ ಆಸಕ್ತಿ ತೋರುವಂಥದ್ದು, ಮತ್ತು ಅವರದೇ ಆದಂಥ ಸ್ಟೇಜನ್ನ ಅವ್ರ ವೃತ್ತಿನಲ್ಲಿ ಬೆಳೆಸ್ಕೊಳ್ಳೋವಂಥದ್ದು ಕೂಡ ಆದ್ಯ ಕರ್ತವ್ಯ ಆಗಿರ್ತದೆ. ಬೆಳಗ್ಗೆ ಹಿಂದಿನ ಸೆಷನ್ನಲ್ಲಿ ಶ್ರೀಪಾದ್ ಅವರು ಮಾತಾಡ್ತಾ ಹೇಳ್ತಾಯಿದ್ರು, ನೀವು ಎಚ್ ಆರ್ನವರು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಹೋಗ್ತೀರಾ, ಯಾರೋ ಫೈನಾನ್ಸ್ನವರೋ ಟೆಕ್ನಿಕಲ್ನವರು ನಿಮ್ಮನ್ನು ರೂಲ್ ಮಾಡ್ತಾರೆ ಅಂತ. ಬಹುಶಃ ಅವ್ರಿಗೆ ಮಾಹಿತಿ ಕೊರತೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಅನೇಕ ಎಚ್ ಆರ್ ನಾಯಕರುಗಳು ನಾವು ನೋಡಿದಂಗೆ ನಾವು ಕೂಡ ನನ್ನ ಸೇರಿಸ್ಕೊಂಡು ಬಹುಶಃ ನಾನು ವೈಯಕ್ತಿಕವಾಗಿ ಪೆಪ್ಸಿ ಅಂತ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ನನ್ನ ಬಾಸ್ ನನ್ನ ಹತ್ರ ಬಂದು ಕೇಳ್ಕೊಂಡವರು, ಏನಪ್ಪ ನೆಕ್ಸ್ಟ್ ಏನಾದ್ರು ಈಗ ರಿವ್ಯೂ ಮೀಟಿಂಗ್ ಇದ್ದರೆ ಬನ್ನಿ ಸಾಹೇಬ್ರೆ ಕೂತ್ಕೊಂಡು ಏನು ಮಾಡಬೇಕು ನೆಕ್ಸ್ಟ್, ನಾವು ನಾಳೆ ಮೀಟಿಂಗ್ ಇದೆಯಲ್ಲ ಏನೇನು ಮಾಡೋಣ ಅಂತ ನನ್ನ ಹತ್ರ ಅಜೆಂಡಾ ಫಿಕ್ಸ್ ಮಾಡೋದ್ರಿಂದ ಹಿಡಿದು ಪೂರ್ತಿ ನನ್ನ ಹತ್ರ ಕೇಳ್ತಿದ್ರು. ಅದನ್ನೆಲ್ಲ ನಾವು ವೈಯಕ್ತಿಕವಾಗಿ ಹೆಂಗೆ ಬೆಳೆಸ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ವೃತ್ತಿಗೆ ಮಾತ್ರ ಸೀಮಿತ ಅಂತ ಶ್ರೀಪಾದ್ ಅವರು ಎಲ್ಲ ಒಂದು ಕಡೆ ಮಾಹಿತಿ ಕೊರತೆಯಿಂದ ಆ ಥರ ಭಾವಿಸ್ಕೊಂಡಿದ್ದಾರೆ. ಆದರೆ ನಾವು ಎಲ್ಲಿವರೆಗೂ ಶ್ರದ್ಧೆ, ಶ್ರಮ ಮತ್ತು ನಿಯತ್ತು ಈ ಮೂರು ನಾವು ಅಳವಡಿಸ್ಕೊಂಡು ಕೆಲಸ ಮಾಡಿದ್ರೆ ಬಹುಶಃ ಎಚ್ ಆರ್ ವೃತ್ತಿನಲ್ಲೂ ಕೂಡ ನಾವು ಸ್ಟಾರ್ಗಳಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆನೇ ಇದೆ, ನಮ್ಮ ಜೊತೆನೂ ಇದ್ದಾರೆ. ವೈಯಕ್ತಿಕವಾಗಿ ನಾನು ಒಂದು ಸಂಘವನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದರಿಂದ ಎನ್ ಐ ಪಿ ಎಂ ತಮಗೆಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಎಲ್ಲರೂ ಸದಸ್ಯರಾಗಿದ್ದರೆ, ಆಗದೇ ಇದ್ದಿದ್ದರೆ ಸದಸ್ಯರಾಗಿ, ಆಗಿರೋರು ಎಲ್ಲ ಕಾರ್ಯಕ್ರಮಗಳು ಸಕ್ರಿಯವಾಗಿ ಭಾಗವಹಿಸಿ ಮುಂದಿನ ವರ್ಷ ಸೆಪ್ಟೆಂಬರಲ್ಲಿ 24 ವರ್ಷದ ನಂತರ ಮತ್ತೆ ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಬರೀ ಕೇವಲ ಅದು ಅವಕಾಶ ಬಳಸ್ಕೊಳ್ಳೋದಷ್ಟೇ ಅಲ್ಲ, ಆ ಒಂದು ಅವಕಾಶವನ್ನು ಬಹುಶಃ ಮುಂದೆ ಇವತ್ತು ನಾವು 95ನೇ ಇಸ್ವಿನಲ್ಲಿ ಮಾಡಿದಂಥ ನ್ಯಾಷನಲ್ ಕಾನ್ಫರೆನ್ಸನ್ನು ಇದುವರೆಗೂ 24 ವರ್ಷದಲ್ಲಿ ಬೇರೆ ಯಾವ ರಾಜ್ಯದವರು ಯಾವ ಚಾಪ್ಟರ್ನವರು ಅದು ಮೀರಿಸಲಿಕ್ಕೆ ಆಗೇ ಇಲ್ಲ. ಆ ಒಂದು ಇತಿಹಾಸವನ್ನು ಮತ್ತೆ ಮರುಕಳಿಸೋಣ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಈ ಸಂಸ್ಥೆಯ ಪ್ರತಿನಿಧಿಯಾಗಿ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೂ ವಂದಿಸ್ತಾ, ಜೊತೆಗೆ ಇವತ್ತು ನೀವೇನು ಈ ತಂಡ ಭಾಳ ಶ್ರಮಪಟ್ಟು ವೈಯಕ್ತಿಕವಾಗಿರ ನಿನ್ನೆ 1:30-2 ಗಂಟೆವರೆಗೂ ಇಲ್ಲೇ ಕೆಲಸ ಮಾಡಿದ್ದಾರೆ, ಬೆಳಗ್ಗೆ 4 ಗಂಟೆಗೆ ಬಂದು ಕೆಲಸ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಇಲ್ಲಿ ಕೂತಿರೋ ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ. ಬಹುಶಃ ಈ ಎಲ್ಲದ ಶ್ರಮದ ಪ್ರತೀಕವಾಗಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೆದಿದೆ. ಅವರ ಈ ಒಂದು ಶ್ರಮಕ್ಕೆ ತಮ್ಮೆಲ್ಲರ ಪರವಾಗಿ, ಎನ್ ಐ ಪಿ ಎಂ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಮತ್ತೆ ಸಲ್ಲಿಸ್ತಾ, ಮತ್ತು ಇಡೀ ತಂಡ ಎನ್ ಐ ಪಿ ಎಂ ತಂಡದ ಜೊತೆ ಕೈ ಜೋಡಿಸ್ಬೇಕು. ಮುಂದಿನ ಕಾರ್ಯಕ್ರಮ ನಮ್ಮ ನ್ಯಾಷನಲ್ ಕಾನ್ಫರೆನ್ಸ್ ಏನಿದೆ ಅದನ್ನು ಕೂಡ ಇದೇ ರೀತಿ ಯಶಸ್ವಿ ಮಾಡೋಕ್ಕೆ ತಮ್ಮೆಲ್ಲರ ಸಹಕಾರವನ್ನು ವಿನಂತಿ ಮಾಡ್ತಾ ಕೇಳ್ಕೊಳ್ತಾ, ಈ ಒಂದು ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.